ಹನ್ನೊಂದನೇ ತಾರೀಕು ರಿಲೀಸು ಎಲ್ಲ ರೆಡಿಯಾಗಿದೆ. ತುಂಬ ಬಹಳ ಬಹಳ ಉತ್ಸಾಹದಿಂದ ಪ್ರೊಡ್ಯೂಸರ್ಸ್ ಪಾಪ ಒಂದು ಒಳ್ಳೆ ಸಿನಿಮಾ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ನನಗೆ ಒಂದು ಲುಕ್ ಇಂದ ಹಿಡಿದು ಅಂದರೆ ನಾನು ಕಾಣೋ ರೀತಿಯಿಂದ ಹಿಡಿದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಶೇಪ್ ಆಗಿರೋವರೆಗೂ ಏನೋ ಒಂದು ಪ್ರಯತ್ನ ಮಾಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ವಿಶೇಷವಾಗಿ ನಿರ್ದೇಶಕರು ನಮ್ಮ ಪಿ ಕೆ ಎಚ್ ದಾಸಣ್ಣ, ಹೇಳಿ ಕೇಳಿ ಅವರು ಭಾಳ ಒಳ್ಳೆ ಸಿನಿಮಾಟೋಗ್ರಾಫರ್. ಆಮೇಲೆ ಅವರ ಡೈರೆಕ್ಷನ್ ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ, ವಿಜುವಲಿ ಭಾಳ ಚೆನ್ನಾಗಿದ್ದೇ ಇರುತ್ತೆ. ಆಮೇಲೆ ಭಾಳ ಕಾನ್ಫಿಡೆಂಟ್ ಆಗಿರ್ತಾರೆ ವಿಜುವಲ್ಸ್ ಬಗ್ಗೆ ಅಂತ. ಆಮೇಲೆ ಈ ಕ್ಯಾರೆಕ್ಟರು ಅಷ್ಟೇ, ಹೇಗೆ ಅಂದರೆ ಇವತ್ತಿನ ಜೀವನ ಇವತ್ತಿಗೆ, ನಾಳೆದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅಂಥವ್ನ ಜೀವನದಲ್ಲಿ ಹಾಗೇ ಇರುತ್ತಾ ಲೈಫು ಅಥವಾ ಕಾಂಪ್ಲಿಕೇಶನ್ಸ್ ಬರುತ್ತಾ ಎಂಥವ್ರಿಗೆ ಆದರೂ ಭಾಳ ಇಂಡಿಪೆಂಡೆಂಟ್ ಆಗಿರೋರಿಗೆ, ಭಾಳ ಕೇರ್ ಫ್ರೀ ಆಗಿರೋರಿಗೆ ಒಂದು ಸಲ ಒಂದು ರೊಮ್ಯಾಂಟಿಕ್ ಆ್ಯಂಗಲು ಒಂದು ರಿಲೇಷನ್ಶಿಪ್ ಅಂತ ಬಂದುಬಿಟ್ರೆ ಜವಾಬ್ದಾರಿ ಬರುತ್ತೆ. ಈ ಹುಡುಗನ ಜೀವನದಲ್ಲಿ ಯಾವ ಥರ ಜವಾಬ್ದಾರಿ, ಐ ಮೀನ್ ತುಂಬ ಹ್ಯೂಮರಸ್ ಆಗಿದೆ ಈ ಸಿನಿಮಾದಲ್ಲಿ. ಸಾಧು ಕೋಕಿಲ್ ಅವರು, ರಂಗಣ್ಣ ರಘು ಅವರು, ಪವನ್ನು, ಆಮೇಲೆ ಸುಮನ್ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ನಟರು. ಆಮೇಲೆ ಮೂಗುರ್ ಸುಂದರಂ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಭಾಳ ಸೆನ್ಸಿಟಿವ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ನಾವು ಡ್ಯಾನ್ಸ್ ಕೂಡ ಮಾಡಿದ್ವಿ. ಇಟ್ಸ್ ವೆರಿ ಎಕ್ಸೈಟಿಂಗ್. ಚಿನ್ನಿ ಪ್ರಕಾಶ್ ಮಾಸ್ಟರು ಪೂರ್ತಿ ಕೊರಿಯೋಗ್ರಾಫ್ ಮಾಡಿರೋದು. ಆ್ಯಂಡ್ ವಿ ಹ್ಯಾವ್ ಶಾಟ್ ಇನ್ ಬ್ಯಾಂಗ್ಳೂರ್, ಮಲೇಷ್ಯಾ, ಊಟಿ, ಮಂಗ್ಳೂರು. ಮಂಗಳೂರಲ್ಲಿ ಭಾಳ ಎಕ್ಸ್ಟೆನ್ಸಿವಾಗಿ ಶೂಟ್ ಮಾಡಿದ್ದೀವಿ. ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್ ಡೈರೆಕ್ಷನ್, ಇಸ್ 25th ಫಿಲ್ಮ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಒಂದು ಆಡಿಯೋಗೆ ಇಟ್ಸ್ ಗಾಟ್ ಅ ಪ್ರಿಟಿ ಗುಡ್ ಪಾಸಿಟಿವ್ ರೆಸ್ಪಾನ್ಸ್. ಸೊ 11th ಸಿನಿಮಾ ರಿಲೀಸ್ ಆಗ್ತಿದೆ, ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಒಂದು ಕುತೂಹಲ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ, ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ, ತುಂಬ ಒಳ್ಳೆಯ ಪಾತ್ರ ಅಂದರೆ ಒಂದು ವಿಲನ್ ಕ್ಯಾರೆಕ್ಟರ್ ಅಂತ ಏನು ಕರಿತೀವಿ ಆ ಥರ ಒಂದು ಪಾತ್ರ. ತುಂಬ ಸ್ಕೋಪ್ ಇದೆ ಪಾತ್ರಕ್ಕೆ, ಏನೋ ಬರ್ತೀವಿ ಹೋಗ್ತೀವಿ ಅನ್ನೋ ಥರ ಇಲ್ಲ. ಸೊ ಕತೆಗೆ ಪೂರಕವಾಗಿ ಒಂದು ಪಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ನಮಗೂ ಪರ್ಫಾರ್ಮೆನ್ಸ್ ವೈಸು ನಮಗೇನು ಅನಿಸುತ್ತೆ ಅಂದರೆ ಒಂದು ಕಲಾವಿದನಿಗೆ ಅವನದೇ ಆದ ಒಂದು ಮ್ಯಾನರಿಸಮ್ಸ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಸ್ಪೆಕ್ಟ್ಸ್ ಇರಲಿ, ಅದಕ್ಕೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ದಾಸ್ ಸರ್. ಸೊ ಎಲ್ಲೂ ನಮ್ಮನ್ನು ಕಟ್ಟಾಕಿ ಇಷ್ಟೇ ಸಾಕು ಅಂತ ಆ ಥರ ಇಲ್ಲ. ಸೊ ಆ ಪಾತ್ರ ನಮಗೇನು ಅನಿಸುತ್ತೆ ಅನ್ನೋದನ್ನು ಅವ್ರ ಹತ್ರ ಹಂಚ್ಕೊಂಡಾಗ ನಮಗೂ ಅದನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು ಅನ್ನೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿದೆ, ವೆರಿ ಗುಡ್ ಕ್ಯಾರೆಕ್ಟರ್. ನಾನು ಫಸ್ಟ್ ಡೈರೆಕ್ಷನ್ ಗೆಲ್ಲಲೇಬೇಕು ಅಂತ ಒಂದು ಆಟಾಡ್ಕೊಂಡು ಸಿನಿಮಾ ಮಾಡೀನಿ. ಇದೆಲ್ಲ ವಿಷಯಗಳು ಇದೆ, ಕಾಮಿಡಿ ಇದೆ, ಫೈಟ್ ಇದೆ, ಸಾಂಗ್ ಇದೆ, ಸೆಂಟಿಮೆಂಟ್ ಇದೆ, ಪಕ್ಕ ಒಂದು ಹ್ಯೂಮರ್ ಮೂವಿ ಇದು. ಇದರದೊಳಗೆ ಒಂದು ಚೂರು ಸೆಂಟಿಮೆಂಟ್ ಇದೆ. ತುಂಬ ಹ್ಯಾಪಿಯಾಗಿ ಎಕ್ಸ್ಪೆಕ್ಟ್ ಮಾಡೋ ಐಡಿಯಾ ಇದೆ ಸರ್, ಯಾಕಂದರೆ ಜನಕ್ಕೆ ಏನು ಬೇಕಂದ್ರೆ ಅದಕ್ಕೆ ಕೊಟ್ಟೀನಿ. ಅದು ನಮಗಿಂತ ಮೇಯ್ನ್ ಒಂದು ಹ್ಯೂಮರ್ ಜಾಸ್ತಿ ಇದೆ. ಆಮೇಲೆ ವಿಜಯರಾಘವೇಂದ್ರ ಅವರು, ಹೀರೋಯಿನ್ ಅವರು, ರಂಗಣ್ಣವರಾಗಲಿ, ಸಾಧು ಕೋಕಿಲಾಗಲಿ, ಇದ್ರ ಜೊತೆ ಒಂದು ನಾಯಿ ಬರ ಆ್ಯಕ್ಟ್ ಮಾಡಿದೆ, ನಾಯಿಗೆ ಡಬ್ಬಿಂಗ್ ಮಾಡಿದ್ದೀನಿ, ನಾಯಿ ಮೈಂಡ್ ವಾಯ್ಸ್ ಇದೆ ಈ ಸಿನಿಮಾ. ಒಂದು ನಾಯಿಗೆ ಒಂದು ಸ್ಪೆಷಲ್ ಒಂದು ಇದಿದೆ, ಅದು ಒಂದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. 11th August 2017 ಜಾನ್ವರಿ ರಿಲೀಸ್ ಆಗ್ತಾ ಇದೆ. 2 ವರ್ಷ ನಂತರ ಕರೆಕ್ಟಾಗಿ August 10th 2015 ಸ್ಟಾರ್ಟ್ ಮಾಡಿದ ಸಿನಿಮಾ, 2 ವರ್ಷ ನಂತರ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಲೆಜೆಂಡ್ಸ್ ಆಫ್ ಇಂಡಿಯಾನು ಹೇಳ್ಬೋದು, ಕರ್ನಾಟಕನೂ ಹೇಳ್ಬೋದು, ಎಲ್ಲ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ವಿನ್ನರ್ಸು ಈ ಫಿಲಿಮಲ್ಲಿ. ಆಮೇಲೆ ಶೆಡ್ಯೂಲ್ ಆಫ್ ಬಿಗ್ ಬಿಗ್ ಸ್ಟಾರ್ಸ್, ನಮ್ಮ ವಿಜಯ್ ಸಾರು, ನಮ್ಮ ರಂಗನ ರಘು ಸಾರು, ಸಾಧು ಕೋಕಿಲ ಸರ್, ಸುಮನ್ ಸಾರು, ಇವ್ರದ್ದೆಲ್ಲ ಡೇಟ್ ಸಿಗೋದು ತುಂಬ ಕಷ್ಟ ಆಯಿತು. ಎಲ್ಲರೂ ಒಟ್ಟಿಗೆ ಒಂದು ಡೇಟಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ 2 ಶೆಡ್ಯೂಲ್ ನಮಗೆ ತುಂಬ ಟೈಮ್ ಆಯಿತು. ಆಮೇಲೆ ಚಿನ್ನಿ ಮಾಸ್ಟರು ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದಾರೆ, ಅದೊಂದು ನಮ್ಮದು ಅದೃಷ್ಟ. ಅದೇ ನಮಗೆ ಸುಮಾರು 7-8 ತಿಂಗಳಾಯಿತು, ಒಂದೊಂದು ಸಾಂಗ್ 2-2 ತಿಂಗಳಿಗೆ ಗ್ಯಾಪ್ ಬಿಟ್ಟು ಮಾಡಿದ್ವಿ. ಆಮೇಲೆ ಮಂಗಳೂರಲ್ಲಿ ಫುಲ್ ಶೂಟಿಂಗ್ ಮಾಡಿದ್ವಿ. ತುಂಬ ಎಕ್ಸೈಟೆಡ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಫಿಲಿಮು. ಒಬ್ಬ ಸಿನಿಮಾಟೋಗ್ರಾಫರಾಗಿ ಫಸ್ಟ್ ಟೈಮು ನಮ್ಮ ದಾಸಣ್ಣ ಅವರು ಡೈರೆಕ್ಷನಲ್ಲಿ ಇಲ್ದಿದ್ದಾರೆ. ಆಮೇಲೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರಾಗಿ ಜೆಸ್ಸಿ ಗಿಫ್ಟ್ ಅವ್ರ 25ನೇ ಸಿನಿಮಾ, ಅದು ಅದ್ಭುತವಾಗಿ ಬಂದಿದೆ ಎಲ್ಲ ಸಾಂಗ್ಸು. ಅದು ತಕ್ಕಂತೆ ಫೋಟೋಗ್ರಾಫಿ, ಅದು ತಕ್ಕಂತೆ ಕೊರಿಯೋಗ್ರಫಿ, ಅದು ತಕ್ಕಂತೆ ಡ್ಯಾನ್ಸು ವಿಜಯ್ ಸರ್ದವ್ರದ್ದು. ಒಂದು ಒಳ್ಳೆ ವಿಚಿತ್ರವಾದ ಪಾತ್ರ, ತುಂಬ ಟ್ವಿಸ್ಟ್ ಇದೆ ಸ್ಟೋರಿಯಲ್ಲಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಕಾಮಿಡಿ ಆಫ್ ರಂಗನಾರ್ಗು ಸಾಧು ಕೋಕಿಲ್, ಔಟ್ ಕ್ಲಾಸು, ಫುಲ್ ಫಿಲಿಮ್. ಅವ್ರದ್ದು 2 ಸಾಂಗ್ ಬರೆದಿದೆ ಒಬ್ಬೊಬ್ಬರಿಗೆ, ಒಳ್ಳೆ ಬೀಟ್ಸ್ ಇದೆ ವೀಕ್ಷಕರಿಗೆ. ಇದು ಒಳ್ಳೆ ಫೆಸ್ಟಿವಲ್ ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ.